ಸುಲ್ತಾನರು ತನ್ನ ಆಸ್ಥಾನಿಕರೊಂದಿಗೆ ಹಡಗಿನಲ್ಲಿ ವಿಹಾರ ಹೊರಟರಂತೆ. ಆಸ್ಥಾನಿಕರಲ್ಲಿ ಒಬ್ಬ ಆತನಿಗೆ ಅದು ಮೊಟ್ಟ ಮೊದಲ ಸಮುದ್ರಯಾನ. ಸುತ್ತಲೂ ಅಪರಿಮಿತವಾದ ನೀರು. ಹಡಗು ಸಮುದ್ರದಲ್ಲಿ ನೀರಿನಲ್ಲಿ ತೇಲಾಡುತ್ತಿತ್ತು, ಅತ್ತಿತ್ತ ಹೊಯ್ದಾಡುತ್ತಿತ್ತು. ಹೊಯ್ದಾಡುವ ಹಡಗು ಮುಳುಗುತ್ತದೆಯೇನು ಎಂದು ಭಯವಾಯಿತು. ಆತ ಪ್ರಾಣಭಯದಿಂದ ಕಿರುಚತೊಡಗಿದ. ಇತರರು ಆತನನ್ನು ಸಮಾಧಾನಗೊಳಿಸಲು ಯತ್ನಿಸಿದರೂ ಧೈರ್ಯವನ್ನ ಹೇಳಿದರು. ಯಾರೇನೇ ಮಾಡಿದರೂ ಆತ ಕಿರುಚಾಟ ನಿಲ್ಲಲಿಲ್ಲ. ಹೆಚ್ಚಾಗುತ್ತಲೇ ಹೋಯಿತು. ಅದು ಸುಲ್ತಾನರ ಬಿತ್ತು ಸುಲ್ತಾನರಿಗೆ ಸಿಟ್ಟು ಬಂತು. ಆತ ತನ್ನ ಮಂತ್ರಿಯನ್ನ ಕರೆದು ಇವನ ಕಿರುಚಾಟ ವಿಹಾರದ ಆನಂದವನ್ನೇ ಹಾಳು ಮಾಡುತ್ತಿದೆ, ಅದನ್ನ ಹೇಗಾದರೂ ಮಾಡಿ ನಿಲ್ಲಿಸು ಎಂದು ಆಜ್ಞಾಪಿಸಿದರು. ಅವನ ಕಿರುಚಾಟ ನಿಂತರೆ ಸಾಕೆಂದುಕೊಳ್ಳುತ್ತಿದ್ದ ಸುಲ್ತಾನರು ತಕ್ಷಣ ಒಪ್ಪಿಗೆಯನ್ನ ಇಟ್ಟರು. ಮಂತ್ರಿ ರಾಜಭಟ್ಟರನ್ನ ಕರೆದು ಹೊಸಬನನ್ನ ಸಮುದ್ರಕ್ಕೆ ಎಸೆಯುವಂತೆ ಹೇಳಿದರು. ರಾಜಭಟ್ಟರು ಕಿರುಚಾಡುತ್ತಿದ್ದ ಅವನನ್ನ ಅಮಾನತಾಗಿ ಎತ್ತಿ ಸಮುದ್ರಕ್ಕೆಸೆದರು. ಸಮುದ್ರದ ನೀರಿನಲ್ಲಿ ಬಿದ್ದ ಆತ ಇನ್ನೂ ಗಾಬರಿಗೊಂಡ ಉಪ್ಪು ನೀರು ಕುಡಿಯುತ್ತಾ ಉಸಿರಾಡಲು ಒದ್ದಾಡುತ್ತಾ ನೀರಿನಲ್ಲಿ ಮುಳುಗುತ್ತಾ ತೇಲಾಡುತ್ತಾ ಇದ್ದ. ಹೇಗೋ ಏನೋ ಮಾಡಿ ಹಡಗಿನ ಒಂದು ಗೋಡೆಯನ್ನು ಆಸರೆಯಾಗಿ ಹಿಡಿದುಕೊಂಡು ಇನ್ನು ಕಿರುಚುವುದಿಲ್ಲ, ನನ್ನನ್ನು ಕಾಪಾಡಿ, ನನ್ನನ್ನು ಮೇಲಕ್ಕೆತ್ತಿಕೊಳ್ಳಿ ಎಂದು ಗೋಗರೆದ. ಮಂತ್ರಿ ಅನುಮತಿ ಪಡೆದು ರಾಜಭಟ್ಟರು ಆತನನ್ನು ಮೇಲಕ್ಕೆತ್ತಿಕೊಂಡರು. ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695.